ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಈ ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಸೊ ಕರ್ನಾಟಕ ವಿಧಾನ ಪರಿಷತ್ ಅಲ್ಲಿ ಒಂದು ಕ್ವಶನ್ ಅನ್ನ ಮಂಡಿಸಿದ್ರು. ಯಾರು ಮಂಡಿಸಿದ್ರಪ್ಪ ಅಂದ್ರೆ, ಶ್ರೀ ಚಲವಾದಿ ಟಿ ನಾರಾಯಣ ಸ್ವಾಮಿ. ಇವ್ರೇನಪ್ಪ ಅಂದ್ರೆ ವಿಧಾನಸಭೆಯಿಂದ ಚುನಾಯಿತರಾದವರು. ಇವರು ಒಂದು ಕ್ವಶನ್ಸ್ ಅನ್ನ ಮಂಡಿಸಿದ್ರು. ಯಾರಿಗಂದ್ರೆ ಮುಖ್ಯಮಂತ್ರಿಯವರಿಗೆ ಒಂದು ಕ್ವಶನ್ ಹಾಕಿದ್ರು. ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಖಾಲಿ ಹುದ್ದೆಗಳಿದೆ ಅಂತೇಳಿ ಅವರೊಂದು ಕ್ವಶನ್ಸ್ ಅನ್ನ ಹಾಕಿದ್ರು. ಸೊ ನೋಡ್ರಿ, ಅದರಲ್ಲಿ ಏನಪ್ಪ ಅಂದ್ರೆ ಈಗ 258,709 ಹುದ್ದೆಗಳು ಖಾಲಿ ಇದೆ ಅಂತ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಏನಪ್ಪ ಅಂದ್ರೆ ಉತ್ತರವನ್ನ ಕೊಟ್ಟಿದ್ದಾರಲ್ಲ. ಹಾಗಾದ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಎಷ್ಟು ಹುದ್ದೆಗಳು ಭರ್ತಿಯಾಗಿದೆ ಅನ್ನೋದನ್ನ ನೋಡೋಣ. ಸೊ ನೋಡ್ರಿ, ಫಸ್ಟ್ ಕರ್ನಾಟಕ ವಿಧಾನ ಪರಿಷತ್ತು ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1013. ಸದಸ್ಯರ ಹೆಸರು ಏನಪ್ಪ ಅಂದ್ರೆ ಶ್ರೀ ಚಲವಾದಿ ಟಿ ನಾರಾಯಣ ಸ್ವಾಮಿ, ವಿಧಾನಸಭೆಯಿಂದ ಚುನಾಯಿತರಾದವರು. ಉತ್ತರಿಸಬೇಕಾದ ದಿನಾಂಕ ಯಾವ್ದಂದ್ರೆ 22/9/2022. ಉತ್ತರಿಸುವ ಸಚಿವರು ಯಾರಂದ್ರೆ ಮಾನ್ಯ ಮುಖ್ಯಮಂತ್ರಿಯವರು. ಸೊ ನೋಡ್ರಿ, ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ರಾಜ್ಯದ ವಿವಿಧ ಇಲಾಖೆಗಳಿಗೆ ಮಂಜೂರಾಗಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು, ಇದರಲ್ಲಿ ಹಾಲಿ ಭರ್ತಿಯಾಗಿರುವ ಮತ್ತು ಖಾಲಿ ಇರುವ ಹುದ್ದೆಗಳೆಷ್ಟು, ನಿರ್ವಹಿಸುತ್ತಿರುವ ನೌಕರರೆಷ್ಟು, ಇಲಾಖೆವಾರಿ ಮಾಹಿತಿ ನೀಡುವುದು ಅಂತ ಕೇಳಿದ್ರು. ಇದಕ್ಕೆ ಉತ್ತರ ಏನ್ ಹೇಳಿದಾರೆ ನೋಡ್ರಿ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮಂಜೂರಾಗಿರುವ ಭರ್ತಿಯಾಗಿರುವ ಮತ್ತು ಖಾಲಿ ಇರುವ ಹುದ್ದೆಗಳ ಇಲಾಖೆವಾರು ಮಾಹಿತಿಯನ್ನು ಅನುಬಂಧದಲ್ಲಿ ಇರಿಸಿದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ಎರಡನೇ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಭರ್ತಿ ಮಾಡುವ ಸಂಬಂಧ, ಸರ್ಕಾರವು ಕಳೆದ 5 ವರ್ಷಗಳಲ್ಲಿ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಸರ್ಕಾರವು ಅಧಿಸೂಚನೆ ಹೊರಡಿಸಿದೆ ಅಂತ ಕೇಳಿದ್ರು. ಇದಕ್ಕೆ ಉತ್ತರ ಏನ್ ನೀಡಿದ್ದಾರೆ ನೋಡ್ರಿ, ಕರ್ನಾಟಕ ಲೋಕಸೇವಾ ಆಯೋಗವು ಒದಗಿಸಿರುವ ಮಾಹಿತಿ ಅನ್ವಯ ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಭರ್ತಿ ಮಾಡುವ ಸಂಬಂಧ ಕಳೆದ 5 ವರ್ಷಗಳಲ್ಲಿ ಒಟ್ಟು 20,747 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಮೂರನೇ ಪ್ರಶ್ನೆಯನ್ನ ಏನ್ ಕೇಳಿದ್ರಪ್ಪ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗದ ವಿಳಂಬ ಧೋರಣೆಯಿಂದಾಗಿ ಉದ್ಯೋಗಾಂಕ್ಷಿಗಳಿಗೆ ತೊಂದರೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಬಂದಿದ್ದಲ್ಲಿ ಈ ಸಮಸ್ಯೆಯನ್ನು ಸರಿಪಡಿಸಲು ಕೈಗೊಂಡಿರುವ ಕ್ರಮಗಳೇನು? ಸೊ ಇದಕ್ಕೆ ಉತ್ತರ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಯೋಗದಲ್ಲಿ ಸಿಬ್ಬಂದಿಯ ತೀವ್ರ ಕೊರತೆ ಇದ್ದರೂ ಸಾರ್ವತ್ರಿಕ ರಜಾ ದಿನಗಳಂದು ಸಹ ಕಾರ್ಯನಿರ್ವಹಿಸಿ ಒಂದೇ ಸಮಯದಲ್ಲಿ ನಿರಂತರವಾಗಿ ಹಲವಾರು ನೇಮಕಾತಿ ಪ್ರಕ್ರಿಯೆಗಳನ್ನು ಕೈಗೊಳ್ಳುತ್ತಿದ್ದು, ಅತಿ ಶೀಘ್ರವಾಗಿ ಎಲ್ಲಾ ನೇಮಕಾತಿ ಪ್ರಕ್ರಿಯೆಗಳನ್ನು ವಿಳಂಬವಿಲ್ಲದೆ ನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳಿಸಲು ಕ್ರಮ ವಹಿಸಲಾಗುತ್ತದೆ. ಆಯೋಗವು ಯಾವುದೇ ರೀತಿಯ ವಿಳಂಬ ಧೋರಣೆಯನ್ನು ಅನುಸರಿಸುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಅನುಬಂಧದಲ್ಲಿ ಎಷ್ಟು ಹುದ್ದೆಗಳು ಯಾವ್ಯಾವ ಇಲಾಖೆಯಲ್ಲಿದೆ ಅಂತ ಅವರು ಹೇಳ್ತಿದ್ದಾರೆ. ಅನುಬಂಧದಲ್ಲಿ ನೋಡ್ರಿ, 2022-23 ಸಾಲಿನ ಇಲಾಖೆವಾರು ಮಂಜೂರಾದ ಖಾಲಿ ಮತ್ತು ಹಾಗೂ ಭರ್ತಿಯಾದ ಹುದ್ದೆಗಳ ವಿವರ ಅಂತ ಹೇಳ್ತಿದ್ದಾರೆ. ಫಸ್ಟ್ ನೋಡ್ರಿ, ಕೃಷಿ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಮಂಜೂರಾಗಿದ್ದ ಒಟ್ಟು ಹುದ್ದೆಗಳು 10,324, ಭರ್ತಿಯಾದ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 4,008, ಒಟ್ಟು ಖಾಲಿ ಹುದ್ದೆಗಳು ಎಷ್ಟಿದೆ ಅಂದ್ರೆ 6,316. ಅದೇ ತರನಾಗಿ ಪಶುಸಂಗೋಪನೆ ಇಲಾಖೆಯೊಳಗೆ ನೋಡ್ರಿ, ಮಂಜೂರಾದ ಹುದ್ದೆಗಳು 18,553, ಭರ್ತಿಯಾದ ಹುದ್ದೆಗಳು 8,581, ಖಾಲಿ ಇರುವ ಹುದ್ದೆಗಳು 9,972. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 15,287, ಈಗ ಭರ್ತಿಯಾದ ಹುದ್ದೆಗಳು 7,224, ಖಾಲಿ ಇರುವ ಹುದ್ದೆಗಳು 8,063. ಸಹಕಾರ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 7,196, ಭರ್ತಿಯಾದ ಹುದ್ದೆಗಳು 2,458, ಖಾಲಿ ಇರುವ ಹುದ್ದೆಗಳು 4,738. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 10,986, ಭರ್ತಿಯಾದ ಹುದ್ದೆಗಳು 5,248, ಖಾಲಿ ಇರುವ ಹುದ್ದೆಗಳು 5,738. ಈ ಆಡಳಿತದಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು ಬಂದು 77, ಭರ್ತಿಯಾದ ಹುದ್ದೆಗಳು ಕೇವಲ 2, ಖಾಲಿ ಇರುವ ಹುದ್ದೆಗಳು ಏನಪ್ಪ ಅಂದ್ರೆ 75 ಹುದ್ದೆಗಳು. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 12, ಭರ್ತಿಯಾದ ಹುದ್ದೆಗಳು 8, ಖಾಲಿ ಇರುವ ಹುದ್ದೆಗಳು 4. ಇಂಧನ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 452, ಭರ್ತಿಯಾದ ಹುದ್ದೆಗಳು 207, ಖಾಲಿ ಇರುವ ಹುದ್ದೆಗಳು 245. ಆರ್ಥಿಕ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 18,892, ಭರ್ತಿಯಾದ ಹುದ್ದೆಗಳು 10,113, ಖಾಲಿ ಇರುವ ಹುದ್ದೆಗಳು 8,779. ಮೀನುಗಾರಿಕೆ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 1,401, ಭರ್ತಿಯಾದ ಹುದ್ದೆಗಳು 624, ಖಾಲಿ ಇರುವ ಹುದ್ದೆಗಳು 777. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 2,478, ಭರ್ತಿಯಾದ ಹುದ್ದೆಗಳು 1,291, ಖಾಲಿ ಇರುವ ಹುದ್ದೆಗಳು 1,187. ಅರಣ್ಯ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 13,124,
ಭರ್ತಿಯಾದ ಹುದ್ದೆಗಳು 8,562, ಖಾಲಿ ಇರುವ ಹುದ್ದೆಗಳು 4,562. ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 82, ಭರ್ತಿಯಾದ ಹುದ್ದೆಗಳು 43, ಖಾಲಿ ಇರುವ ಹುದ್ದೆಗಳು 39. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು ಏನಪ್ಪಾ ಅಂದ್ರೆ 24,785, ಭರ್ತಿಯಾದ ಹುದ್ದೆಗಳು 12,111, ಖಾಲಿ ಇರುವ ಹುದ್ದೆಗಳು 12,674. ಒಳಾಡಳಿತ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 126,913, ಭರ್ತಿಯಾದ ಹುದ್ದೆಗಳು 103,356, ಖಾಲಿ ಇರುವ ಹುದ್ದೆಗಳು 23,557. ತೋಟಗಾರಿಕೆ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 6,196, ಭರ್ತಿಯಾದ ಹುದ್ದೆಗಳು 3,104, ಖಾಲಿ ಇರುವ ಹುದ್ದೆಗಳು 3,092. ವಾರ್ತಾ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು ಏನಪ್ಪಾ ಅಂದ್ರೆ 577, ಭರ್ತಿಯಾದ ಹುದ್ದೆಗಳ 258, ಖಾಲಿ ಇರುವ ಹುದ್ದೆಗಳು 319. ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 75, ಭರ್ತಿಯಾದ ಹುದ್ದೆಗಳು 15, ಖಾಲಿ ಇರುವ ಹುದ್ದೆಗಳು 60. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 592, ಭರ್ತಿಯಾದ ಹುದ್ದೆಗಳು 173, ಖಾಲಿ ಇರುವ ಹುದ್ದೆಗಳು 423. ಕಾರ್ಮಿಕ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 4,352, ಭರ್ತಿಯಾದ ಹುದ್ದೆಗಳು 1,852, ಖಾಲಿ ಇರುವ ಹುದ್ದೆಗಳು 2,500. ಕಾನೂನು ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 26,879. ಇದು ಭರ್ತಿಯಾದ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 18,509, ಖಾಲಿ ಇರುವ ಹುದ್ದೆಗಳು 8,370. ಕಾನೂನು ಇಲಾಖೆಯಲ್ಲಿ ಅಷ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ 26,879 ಹುದ್ದೆಗಳಿವೆ. ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 604, ಈಗ ಅದರಲ್ಲಿ ಭರ್ತಿಯಾಗಿರೋದು 251, ಖಾಲಿ ಇರುವವು 353. ಭಾರಿ ನೀರಾವರಿಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳು 1,404 ಹುದ್ದೆಗಳಿದ್ರೆ ಅದರಲ್ಲಿ 904 ಹುದ್ದೆಗಳು ಭರ್ತಿಯಾಗಿದ್ರೆ 500 ಹುದ್ದೆಗಳು ಖಾಲಿ ಇದಾವೆ. ಅದೇ ತರನಾಗಿ ಗಣಿ ಇಲಾಖೆಯಲ್ಲಿ ನೋಡ್ರಿ, 1,155 ಹುದ್ದೆಗಳು ಒಟ್ಟು ಹುದ್ದೆಗಳಿದ್ರೆ ಅದರಲ್ಲಿ ಭರ್ತಿಯಾದ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 478, ಖಾಲಿ ಹುದ್ದೆಗಳು 677. ಸಣ್ಣ ನೀರಾವರಿ ಇಲಾಖೆಯೊಳಗೆ ನಿಮ್ಗೆ ಏನಪ್ಪ ಅಂದ್ರೆ 2,418 ಹುದ್ದೆಗಳು ಇರುತ್ತವೆ. ಅದರೊಳಗೆ ಏನಪ್ಪ ಅಂದ್ರೆ 1,323 ಹುದ್ದೆಗಳು ಭರ್ತಿಯಾದ್ರೆ 1,095 ಹುದ್ದೆಗಳು ಖಾಲಿ ಇದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು 5,619 ಹುದ್ದೆಗಳು ಇರುತ್ತವೆ. ಇದರೊಳಗೆ ನೋಡ್ರಿ, 1,986 ಹುದ್ದೆಗಳನ್ನ ಭರ್ತಿ ಮಾಡಿದರೆ ಇನ್ನು 3,633 ಹುದ್ದೆಗಳು ಖಾಲಿ ಇದೆ. ಸಂಸದೀಯ ವ್ಯವಹಾರಗಳಲ್ಲಿ ಒಟ್ಟು 1,613 ಹುದ್ದೆಗಳಿದ್ದು ಅದರಲ್ಲಿ 1,178 ಹುದ್ದೆಗಳನ್ನ ಭರ್ತಿ ಮಾಡಿದರೆ 435 ಹುದ್ದೆಗಳು ಖಾಲಿ ಇದೆ. ಅದೇ ತರನಾಗಿ ಯೋಜನೆ ಸಾಂಖ್ಯಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿ ಒಟ್ಟು 2,044 ಹುದ್ದೆಗಳಿರುತ್ತವೆ. ಅದರಲ್ಲಿ 762 ಹುದ್ದೆಗಳನ್ನು ಭರ್ತಿ ಮಾಡಿದರೆ 1,282 ಹುದ್ದೆಗಳು ಖಾಲಿ ಇದೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 281,862 ಹುದ್ದೆಗಳಿರುತ್ತೆ. ಇದರಲ್ಲಿ 215,803 ಹುದ್ದೆಗಳನ್ನು ಭರ್ತಿ ಮಾಡಿದರೆ 66,059 ಹುದ್ದೆಗಳು ಖಾಲಿ ಇದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ನೋಡ್ರಿ, 6,799 ಹುದ್ದೆಗಳು ಇರುತ್ತವೆ. ಅದರೊಳಗೆ ಏನಪ್ಪ ಅಂದ್ರೆ 4,376 ಹುದ್ದೆಗಳನ್ನು ಭರ್ತಿ ಮಾಡಿದರೆ 2,063 ಹುದ್ದೆಗಳು ಖಾಲಿ ಇವೆ. ಕಂದಾಯ ಇಲಾಖೆಯಲ್ಲಿ ಒಟ್ಟು 32,309 ಹುದ್ದೆಗಳಿರುತ್ತವೆ. ಅದರಲ್ಲಿ 21,688 ಹುದ್ದೆಗಳನ್ನು ಭರ್ತಿ ಮಾಡಿದರೆ 10,621 ಹುದ್ದೆಗಳು ಖಾಲಿ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನೋಡ್ರಿ, 28,223 ಹುದ್ದೆಗಳಿರುತ್ತವೆ. ಅದರಲ್ಲಿ 17,814 ಹುದ್ದೆಗಳನ್ನು ಭರ್ತಿ ಮಾಡಿದರೆ 10,409 ಹುದ್ದೆಗಳು ಖಾಲಿ ಇವೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 15,177 ಹುದ್ದೆಗಳಿದ್ದು ಅದರಲ್ಲಿ 5,585 ಹುದ್ದೆಗಳು ಭರ್ತಿಯಾಗಿದ್ರೆ 9,592 ಹುದ್ದೆಗಳು ಖಾಲಿ ಇವೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 2,758 ಹುದ್ದೆಗಳಿರುತ್ತವೆ. ಅದರಲ್ಲಿ 440 ಹುದ್ದೆಗಳು ಭರ್ತಿ ಮಾಡಿದ್ರೆ ಇನ್ನು 2,318 ಹುದ್ದೆಗಳು ಖಾಲಿ ಇವೆ. ರೇಷ್ಮೆ ಇಲಾಖೆಯಲ್ಲಿ ನೋಡ್ರಿ, 4,560 ಹುದ್ದೆಗಳಿರುತ್ತವೆ. ಇದರಲ್ಲಿ 1,758 ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ 2,802 ಹುದ್ದೆಗಳು ಖಾಲಿ ಇರುತ್ತದೆ. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಒಟ್ಟು 6,838 ಹುದ್ದೆಗಳಿರುತ್ತವೆ. ಅದರಲ್ಲಿ 2,622 ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ 4,216 ಹುದ್ದೆಗಳು ಖಾಲಿ ಇವೆ. ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು ಹುದ್ದೆಗಳೇನಪ್ಪ ಅಂದ್ರೆ 563 ಇದ್ರೆ ಅದರಲ್ಲಿ 207 ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ 356 ಹುದ್ದೆಗಳು ಖಾಲಿ ಇವೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ 4
440 ಹುದ್ದೆಗಳಿದ್ರೆ ಅದರಲ್ಲಿ 154 ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ 286 ಹುದ್ದೆಗಳು ಖಾಲಿ ಇವೆ. ಸಾರಿಗೆ ಇಲಾಖೆಯಲ್ಲಿ ಒಟ್ಟು ನೋಡ್ರಿ 2806 ಹುದ್ದೆಗಳಿದ್ರೆ 1204 ಹುದ್ದೆಗಳನ್ನ ಭರ್ತಿ ಮಾಡಿದರೆ 1602 ಹುದ್ದೆಗಳು ಖಾಲಿ ಇವೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಟ್ಟು 1433 ಹುದ್ದೆಗಳು ಇದ್ರೆ ಅದರಲ್ಲಿ 594 ಹುದ್ದೆಗಳೇನಪ್ಪ ಅಂದ್ರೆ ಭರ್ತಿ ಮಾಡಿದರೆ 839 ಹುದ್ದೆಗಳು ಖಾಲಿ ಇವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೋಡ್ರಿ ಒಟ್ಟು 6940 ಹುದ್ದೆಗಳಿದ್ರೆ ಅದರಲ್ಲಿ 3710 ಹುದ್ದೆಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಭರ್ತಿ ಮಾಡಿದ್ರೆ 3230 ಹುದ್ದೆಗಳು ಖಾಲಿ ಇವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೋಡ್ರಿ 6940 ಹುದ್ದೆಗಳಿದ್ರೆ ಅದರಲ್ಲಿ 3710 ಹುದ್ದೆಗಳನ್ನ ಭರ್ತಿ ಮಾಡಿದರೆ 3230 ಹುದ್ದೆಗಳು ಖಾಲಿ ಇವೆ. ಯುವಜನ ಸೇವೆಗಳು ಇಲಾಖೆಯಲ್ಲಿ ಒಟ್ಟು 322 ಹುದ್ದೆಗಳಿದ್ರೆ 115 ಹುದ್ದೆಗಳನ್ನ ಭರ್ತಿ ಮಾಡಿದರೆ 207 ಹುದ್ದೆಗಳು ಖಾಲಿ ಇವೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 74857 ಹುದ್ದೆಗಳಿದ್ರೆ 40213 ಹುದ್ದೆಗಳನ್ನ ಭರ್ತಿ ಮಾಡಿದರೆ 34644 ಹುದ್ದೆಗಳು ಖಾಲಿ ಇದೆ. ಸೊ ನೋಡ್ರಿ ಒಟ್ಟು ರಾಜ್ಯದಲ್ಲಿ ಎಷ್ಟು ಹುದ್ದೆಗಳಿರ್ತಾವಪ್ಪ ಅಂದ್ರೆ 769 ಹುದ್ದೆಗಳಿದ್ರೆ ಅದರಲ್ಲಿ 511272 ಹುದ್ದೆಗಳನ್ನ ಭರ್ತಿ ಮಾಡಿದರೆ 258709 ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಂಜೂರಾಗಿ ಖಾಲಿ ಇರುವ ಹುದ್ದೆಗಳ ಪೈಕಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದಲ್ಲಿ ಅಂದಾಜು 82700 ಹುದ್ದೆಗಳನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇದರೊಳಗೆ ಯಾರ್ಯಾರಿದ್ದಾರೆ ನೋಡ್ರಿ, ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರರು, ವಾಹನ ಚಾಲಕರು ಮತ್ತು ಗ್ರೂಪ್ ಡಿ ನೌಕರರು. ಇವ್ರನ್ನೆಲ್ಲ ಏನ್ ಮಾಡಿದಾರಪ್ಪ ಅಂದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಏನ್ ಮಾಡಿದಾರೆ ಅಂದ್ರೆ ಭರ್ತಿಯನ್ನ ಮಾಡಿದ್ದಾರೆ. ಸೊ ನೋಡ್ರಿ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಒಟ್ಟು 769781 ಹುದ್ದೆಗಳಿದ್ರೆ 511272 ಹುದ್ದೆಗಳನ್ನ ಭರ್ತಿ ಮಾಡಿದರೆ 258709 ಹುದ್ದೆಗಳು ಇನ್ನೂ ಸಹ ಖಾಲಿ ಇದಾವೆ. ಇದು ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ಇದೇ ತರನಾಗಿ ಮತ್ತೊಂದಿಷ್ಟು ವಿಡಿಯೋಗಳನ್ನ ನಾವು ನಿಮ್ಗೆ ಏನಪ್ಪ ಅಂದ್ರೆ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.